ಹೊಸ ವರ್ಷದ ಹಿನ್ನೆಲೆಯಲ್ಲಿ ಸುವರ್ಣ ಕರ್ನಾಟಕ ವೇದಿಕೆಯಿಂದ ಅನ್ನದಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಹೊಸ ವರ್ಷಕ್ಕೆ ಸ್ವಾಗತ ಕೋರುವ ನಿಟ್ಟಿನಲ್ಲಿ ಅನ್ನದಾನ ಮಾಡುವ ಮೂಲಕ ಸುವರ್ಣ ಕರ್ನಾಟಕ ವೇದಿಕೆಯ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ವಿಶೇಷವಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿ ಸರ್ವರಿಗೆ ಹೊಸ ವರ್ಷದ ಶುಭವನ್ನು ಹಾರೈಸಿದರು. ಇವತ್ತು ಈ ಏನು ಹೊಸ ವರ್ಷ ಆಚರಣೆ ಮಾಡ್ತಿದ್ದೀವಿ, ಈ ಹೊಸ ವರ್ಷ ನಮ್ಮ ಕರ್ನಾಟಕದ 6.5 ಕೋಟಿ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ಇವತ್ತೇನು ನಾವು ಸುವರ್ಣ ಕರ್ನಾಟಕ ವೇದಿಕೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ ಕಾರಣ, ಹೊಸ ವರ್ಷ ಎಲ್ಲರ ಜೀವನದಲ್ಲಿ ಒಂದು ಹೊಸ ಹರ್ಷ ತರಲಿ, ಒಂದು ನೆಮ್ಮದಿ ಜೀವನವನ್ನು ದಯಪಾಲಿಸಲಿ, ಆ ನಾಡದೇವತೆ ಚಾಮುಂಡೇಶ್ವರಿ ಹಾಗೂ ನಮ್ಮ ಅಧಿದೇವತೆ ದುರ್ಗಾಪರಮೇಶ್ವರಮ್ಮನವರು ಎಲ್ಲರ ಮೇಲೆ ಒಂದು ಒಳ್ಳೆಯ ಕರುಣೆ ತೋರಲಿ, ರೈತರಿಗೆ ಒಳ್ಳೆಯ ಬೆಳೆ ಮಳೆ ಆಗಲಿ ಅಂತೇಳಿ ಒಂದೆರಡು ಮಾತು ಮುಗಿಸ್ತೇನೆ. ಇದಕ್ಕೆ ಒಂದು ನಗರ ಘಟಕದಿಂದ ನಮ್ಮ ಮನೋಹರ್ ಕೆ ಅಂತ ಹೇಳಿದರೆ ನಮ್ಮ ನಗರಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವು ಅನ್ನದಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ,